ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಧೈರ್ಯವಾಗಿರು, ಕಷ್ಟದಲ್ಲಿದ್ದಾಗ ತಾಳ್ಮೆಯಿಂದಿರು. ದೇವರು ನಿನ್ನ ಕಣ್ಣೀರು ತಾಳ್ಮೆ ಎರಡನ್ನೂ ಪರೀಕ್ಷಿಸುತ್ತಾನೆ. ಭಗವಂತನಿಗೆ ಹೇಳಬೇಡಿ, ಅಳಬೇಡಿ, ನನಗೆ ಕಷ್ಟಗಳಿವೆ, ಸಮಸ್ಯೆಗಳಿವೆ ಎಂದು. ಆದರೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಖಂಡಿತ ಹೇಳಿ, ನನ್ನ ಜೊತೆ ಭಗವಂತ ಇದ್ದಾನೆ ಎಂದು. ನೀವು ಯಾವಾಗಲೂ ಶುದ್ಧ ಚಾರಿತ್ರ್ಯವನ್ನು ಬೆಳೆಸಿಕೊಳ್ಳಬೇಕು. ನೀವು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಒಳ್ಳೆಯದನ್ನೇ ಮಾಡುತ್ತಾ, ಒಳ್ಳೆಯದನ್ನೇ ಮಾತನಾಡುತ್ತಾ ಮತ್ತು ಒಳ್ಳೆಯದನ್ನೇ ಆಲೋಚಿಸುತ್ತಾ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಇದೇ ಚಾರಿತ್ರ ನಿರ್ಮಾಣದ ರಹಸ್ಯ. ಸಚ್ಚಾರಿತ್ಯ ನಮ್ಮ ಮನಸ್ಸಿನ ಶಕ್ತಿಯನ್ನು ಉಳಿಸುತ್ತದೆ. ದ್ವೇಷ ಮತ್ತು ಕೆಟ್ಟ ಭಾವನೆಗಳಿಂದ ಕೂಡಿದ ಪ್ರತಿಯೊಂದು ಕ್ರಿಯೆಯೂ ಕೂಡ ಮನಸ್ಸಿಗೆ ಅಷ್ಟು ನಷ್ಟವನ್ನುಂಟು ಮಾಡುವುದು. ಪ್ರತಿಯೊಂದು ದ್ವೇಷದ ಆಲೋಚನೆ, ಕ್ರಿಯೆ ಅಥವಾ ಪ್ರತಿಕ್ರಿಯೆಯೇ ಆಗಲಿ, ಇವನ್ನು ತಡೆದಷ್ಟು ನಮಗೆ ಒಳ್ಳೆಯದೇ ಆಗುತ್ತದೆ. ಹೀಗೆ ನಿಗ್ರಹಿಸುವುದರಿಂದ ನಮಗೇನು ಕೆಡುಕಾಗುವುದಿಲ್ಲ, ಕೇಡಾಗುವುದಿಲ್ಲ. ನಾವು ಆಸಿಸುವುದಕ್ಕಿಂತ ಹೆಚ್ಚಾಗಿ ನಮಗೆ ಒಳ್ಳೆಯದಾಗುತ್ತದೆ. ಪ್ರತಿಯೊಂದು ಸಲವೂ ಬರುವ ಕೋಪ ಮತ್ತು ದ್ವೇಷದ ಭಾವನೆಯನ್ನು ನಾವು ತಡೆದಷ್ಟು ಒಳ್ಳೆಯ ಶಕ್ತಿಯನ್ನು ನಮ್ಮ ಹಿಡಿತಕ್ಕೆ ಕೂಡಿಟ್ಟಂತಾಗುತ್ತದೆ. ಒಳ್ಳೆಯ ಶಕ್ತಿ ನಮ್ಮ ಹಿತಕ್ಕೆ ಕೂಡಿಟ್ಟಂತೆ ಆಗುತ್ತದೆ. ಇದೇ ಶಕ್ತಿ ಮುಂದೆ ನಮ್ಮ ತಪಶಕ್ತಿಯಾಗಿ ಪರಿಣಮಿಸುತ್ತದೆ. ನಾವು ಬದುಕುತ್ತಿರುವ ಬಾಳ ಯೋಗ್ಯತೆಯೇ ಸಂಸ್ಕೃತಿಯೇ, ಅಥವಾ ನಾವು ಬದುಕುವ ರೀತಿಗೆ ಸಂಸ್ಕೃತಿ ಅನ್ನಬಹುದೇ? ಹೊರತಾಗಿ ಮನುಜ ಜೀವನದ ಜೀವಂತಿಕೆಯ ಬಹುಮುಖತೆಯೇ ಸಂಸ್ಕೃತಿಯೇ. ಹೌದು, ಇವೆಲ್ಲವೂ ಸೇರಿ ಸಂಸ್ಕೃತಿ. ಅಂದಲ್ಲಿ ಸಂಸ್ಕೃತಿ, ಸಂಸ್ಕಾರ, ಸಂಸಾರಗಳಿಗೆ ಅವಿನಾಭಾವ ಸಂಬಂಧವಿದೆ ಎಂದಾಯಿತು. ಈ ಸಂಸಾರದಲ್ಲಿ ಸಂಸ್ಕಾರಯುತವಾಗಿ ಸಾಗುವುದೇ ಸಂಸ್ಕೃತಿ ಎಂದು ನಿರ್ದಿಷ್ಟವಾಗಿ ಹೇಳಬಹುದು. ಇದೇ ಮಾತು ವಸ್ತು ಅಥವಾ ವ್ಯಕ್ತಿಗಳಿಗೆ ಮೇಲೆ ಇರುವಂತಹ ವ್ಯಾಮೋಹಕ್ಕೂ ಕೂಡ ಅನ್ವಯವಾಗುತ್ತದೆ. ವ್ಯಾಮೋಹ, ದ್ವೇಷ ಮುಂತಾದ ನಿಷೇಧಾತ್ಮಕ ಭಾವಗಳು ನೀರಿನಲ್ಲಿ ಏಳುವ ಸುಳಿಗಳಂತೆ, ಅವು ನಮ್ಮ ಎಲ್ಲಾ ಮನಃಶಕ್ತಿಯನ್ನು ಸೆಳೆದುಕೊಂಡು ಬಿಡುತ್ತವೆ. ಶುದ್ಧ ಚಾರಿತ್ರವುಳ್ಳವನು ತಾನು ಪಡೆದ ಶಕ್ತಿ ಸಂಚಯದಿಂದ ಎಂತಹ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಬಲ್ಲ. ಚಾರಿತ್ರ ಶಕ್ತಿ ಎಂತಹ ಅಭೇದ್ಯವಾದ ಕಷ್ಟದ ಗೋಡೆಯನ್ನು ತೂರಿಕೊಂಡು ಹೋಗಬಲ್ಲದು ಎಂದು ನಾವು ಅರಿತಿರಬೇಕು. ನಮ್ಮ ಬದುಕಿನ ಸತ್ಯ ದರ್ಶನ ಏನು ಗೊತ್ತಾ? ವಿಕಾಸವೇ ಜೀವನ, ಸಂಕೋಚವೇ ಮರಣ. ಪ್ರೇಮವೆಲ್ಲ ವಿಕಾಸ, ಸ್ವಾರ್ಥವೆಲ್ಲ ಸಂಕೋಚ. ಆದುದರಿಂದಲೇ ಪ್ರೇಮವೇ ಬದುಕಿನ ಧರ್ಮವಾಗಿದೆ. ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಕೊರತೆ ಇರಬಾರದು. ಏಕೆಂದರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡೆಯಬಹುದು, ಆದರೆ ಗುಣವನ್ನು ಕೇಳಿ ಪಡೆಯಲು ಸಾಧ್ಯವೇ? ಖಂಡಿತ ಇಲ್ಲ. ಎಲ್ಲಿಯವರೆಗೆ ನಮಗೆ ನಾವು ಪ್ರಾಮಾಣಿಕರಾಗಿರುತ್ತೇವೆಯೋ ಅಲ್ಲಿಯವರೆಗೂ ಖಂಡಿತವಾಗಿ ನಾವು ಸಂತೋಷದಿಂದ ಇರುತ್ತೇವೆ. ನಿಮ್ಮ ಮನಸ್ಸು ಮತ್ತು ಹೃದಯ ಸರಿಯಾದ ದಿಕ್ಕಿನಲ್ಲಿದ್ದರೆ ಬದುಕು ಎತ್ತ ಹೋಗುತ್ತದೆ ಎಂದು ಚಿಂತಿಸಬೇಕಿಲ್ಲ. ವಂಚಕರಿಗೆ ಕಿರೀಟವಾಗುವುದಕ್ಕಿಂತ ಉತ್ತಮರಿಗೆ ಪಾದುಕೆಯಾಗುವುದೇ ಶ್ರೇಷ್ಠ. ಕಾಲೆಳೆಯುವವರ ನಾಯಕನಾಗುವುದಕ್ಕಿಂತ ಕೈ ಹಿಡಿದವರ ಸೇವಕನಾಗುವುದು ಉತ್ತಮ. ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ. ಏಕೆಂದರೆ ಸಮಯ ಎಂದಿಗೂ ಭೇದ ತೋರುವುದಿಲ್ಲ. ಚಿಂತೆಗೂ ಚಿತೆಗೂ ಇರುವ ವ್ಯತ್ಯಾಸ ಒಂದು ಸೊನ್ನೆ ಮಾತ್ರ. ಚಿತೆ ಸತ್ತ ದೇಹವನ್ನು ಸುಡುತ್ತದೆ, ಚಿಂತೆ ಬದುಕಿರುವ ದೇಹವನ್ನೇ ಸುಟ್ಟು ಹಾಕುತ್ತದೆ. ಸಹನೆ ನಿನ್ನದಾದರೆ ಸಕಲವೂ ನಿನ್ನದೆ, ವಿನಯ ನಿನ್ನದಾದರೆ ವಿಜಯವೂ ನಿನ್ನದೆ. ಕತ್ತಲೆ ಆವರಿಸಿಕೊಳ್ಳದೆ ನಕ್ಷತ್ರಗಳು ಮಿನುಗುವುದಿಲ್ಲ,
ಹಾಗೆಯೇ ಕಷ್ಟಗಳು ಬಾರದೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ ಅನಾವರಣಗೊಳ್ಳಲು ಸಾಧ್ಯವಿಲ್ಲ. ನಡೆದಷ್ಟು ದಾರಿಯಿದೆ, ಪಡೆದಷ್ಟು ಭಾಗ್ಯವಿದೆ ಎಂಬುದೇ ಜಗತ್ತು ನಮಗೆ ನೀಡುವ ಸಂದೇಶವಾಗಿದೆ. ಬದುಕುವ ಆಸೆ ಇದ್ದರೆ ನಿನ್ನ ಶತ್ರುಗಳ ಕಣ್ಣೆದುರಲ್ಲೇ ಬದುಕು. ಅವರು ನಿನ್ನ ಮುಂದೆ ಸುಳಿದಾಗಲೆಲ್ಲ ನಿನ್ನಲ್ಲಿ ಬದುಕುವ ಛಲ ಎಚ್ಚೆತ್ತುಕೊಳ್ಳುತ್ತದೆ. ಹಿತವಾಗಿ ಮಾತನಾಡಿ, ಶಾಂತಿ ಸಿಗುತ್ತದೆ. ಅಹಂಕಾರ ಬಿಡಿ, ದೊಡ್ಡವರಾಗುತ್ತೀರ. ಭಕ್ತಿ ಇರಲಿ, ಮುಕ್ತಿ ಸಿಗುತ್ತದೆ. ವಿಚಾರ ಮಾಡಿ, ಜ್ಞಾನ ಸಿಗುತ್ತದೆ. ಸೇವೆ ಮಾಡಿ, ಶಕ್ತಿ ದೊರೆಯುತ್ತದೆ. ಸಹನೆಯಿಂದಿರಿ, ದೈವತ್ವ ದೊರೆಯುತ್ತದೆ. ಸಂತೋಷದಿಂದಿರಿ, ಸುಖ ದೊರೆಯುತ್ತದೆ. ಎಲ್ಲರ ಬದುಕಿಗೆ ಆಧಾರವಾಗಿರುವ ಪ್ರಮುಖವಾದ ಅಂಶ ವಿಶ್ವಾಸ. ಮನುಷ್ಯನಿಗೆ ಕತ್ತಲಿಗಿಂತ ಅತಿ ಹೆಚ್ಚು ಕತ್ತಲಾಗಿರುವುದು ಅಜ್ಞಾನ. ಜಗತ್ತಿನ ಎಲ್ಲ ಕೆಟ್ಟ ಕಾರ್ಯಗಳ ಬೆಳವಣಿಗೆಗೆ ಮುಖ್ಯ ಕಾರಣ ಸಜ್ಜನರ ನಿಷ್ಕ್ರಿಯತೆ. ಜಗತ್ತಿನಲ್ಲಿ ಅತಿ ಒಳ್ಳೆಯ ಹಾಗೂ ಕೆಟ್ಟ ಅಂಗ ನಾಲಿಗೆ. ವರಗಳಲ್ಲಿ ಅತಿ ದೊಡ್ಡ ವರ ಆರೋಗ್ಯ. ದೊಡ್ಡ ಶ್ರೀಮಂತಿಕೆ ಸಂತೃಪ್ತಿ. ಜಗತ್ತಿನಲ್ಲಿ ತುಂಬಾ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆ ಮೌನ. ಒಂದೊಳ್ಳೆ ವಿಚಾರ, ಪೊರಕೆಯ ಕಡ್ಡಿಗಳನ್ನು ದಾರದಿಂದ ಕಟ್ಟಿದರೆ ಕಸವನ್ನು ಗುಡಿಸಬಹುದು. ಕಡ್ಡಿಗಳೇ ಉದುರಿದರೆ ಅವೇ ಕಸವಾಗುತ್ತದೆ. ಆದ್ದರಿಂದ ನಾವು ಬಿಡಿಬಿಡಿಯಾಗಿ ಬೀಳದೆ ಸಂಬಂಧ ಎಂಬ ದಾರದಿಂದ ಒಂದಾಗುವ ಪ್ರಯತ್ನ ಮಾಡೋಣ. ಜಗತ್ತನ್ನೇ ಗೆಲ್ಲಲು ಬೇಕಾಗಿರುವುದು ಏಕೈಕ ಗುಣ ಸಚ್ಚಾರಿತ್ರವಾಗಿದೆ. ಎಲ್ಲ ದುರ್ದೈವಕ್ಕೆ ಕಾರಣ ಅಲಸ್ಯ. ನಮ್ಮ ದುರವಸ್ಥೆಗಳಿಗೆಲ್ಲ ಕಾರಣ ಭೀತಿ. ಎಲ್ಲರಿಗೂ ಸಮಾನವಾಗಿ ಕೊಟ್ಟ ಸಂಪತ್ತು ಸಮಯ. ಸತಿಗೆ ಉತ್ತಮವಾದ ಆಭರಣ ಪತಿದೇವ. ಸಾವಿರ ಯಜ್ಞಗಳಿಗಿಂತ ಶ್ರೇಷ್ಠ ಕರ್ಮ ಪರೋಪಕಾರ. ಅತ್ಯಂತ ಶ್ರೇಷ್ಠ ಸ್ವಭಾವ ತಾಳ್ಮೆ. ಅತ್ಯಂತ ಕೆಟ್ಟ ಗುಣ ಪರನಿಂದನೆ. ಬಹುತೇಕ ಎಲ್ಲಾ ರೋಗಗಳಿಗೆ ಮುಖ್ಯವಾದ ಕಾರಣ ಅಜೀರ್ಣ. ಚಟಗಳಲ್ಲಿ ಅತಿ ಕೆಟ್ಟ ಚಟ ಚಾಡಿ ಹೇಳುವುದು. ಬಂಧುಗಳಲ್ಲಿ ಶ್ರೇಷ್ಠ ಬಂಧು ವಿಶ್ವಾಸ. ವ್ಯಕ್ತಿಗಳ ಅಧಃಪತನಕ್ಕೆ ಮುಖ್ಯ ಕಾರಣ ಅಹಂಕಾರ. ಆಪತ್ಕಾಲದಲ್ಲಿ ಶ್ರೇಷ್ಠವಾದ ಆಪತ್ ಬಾಂಧವ ಆತ್ಮವಿಶ್ವಾಸ. ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಧ್ಯಾತ್ಮಿಕವಾದ ಶಿಕ್ಷಣ. ಬಾಧೆಗಳಲ್ಲಿ ಹೆಚ್ಚು ಬಾಧೆ ಕೊಡುವುದು ಸಾಲಬಾಧೆ. ಎಲ್ಲ ದೇವತೆಗಳ ತಾಯಿ ನಮ್ಮ ನಿಮ್ಮೆಲ್ಲರ ತಾಯಿ ಭಾರತ ಮಾತೆ. ಹುಚ್ಚುಗಳಲ್ಲಿ ಅತಿ ಕೆಟ್ಟ ಹುಚ್ಚು ಹೊಗಳಿಸಿಕೊಳ್ಳುವುದು. ಬದುಕಿನಲ್ಲಿಯೇ ಅತಿ ಹೀನ ಬದುಕು ಹಂಗಿನ ಬದುಕು. ಎಲ್ಲ ವಂಚನೆಗಳ ತಂದೆ ಆತ್ಮವಿಶ್ವಾಸ. ಎಲ್ಲ ಬದುಕಿಗೆ ಆಧಾರವಾಗಿರುವ ಪ್ರಮುಖ ಅಂಶ ವಿಶ್ವಾಸ. ಮನುಷ್ಯನಿಗೆ ಕತ್ತಲಿಗಿಂತ ಅತಿ ಹೆಚ್ಚು ಕತ್ತಲು ಅನಿಸುವುದಕ್ಕೆ ಕಾರಣ ಅಜ್ಞಾನ. ಹಾಗಾಗಿ ನಾವು ಜಗತ್ತಿನ ತುಂಬಾ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆಗೆ ಒಂದಾಗೋಣ, ಅದುವೇ ಮೌನ. ನಾವು ಮೌನವಾಗಿದ್ದಷ್ಟು ಎಷ್ಟೋ ಸಮಸ್ಯೆಗಳು ತಾನಾಗಿಯೇ ಪರಿಹಾರಗೊಳ್ಳುತ್ತವೆ. ಈ ಕತ್ತಲೆಂಬ ಅಂಧಕಾರದ ಅಜ್ಞಾನದಿಂದ ಹೊರಗಡೆ ಬಂದು ನಾವು ಎಲ್ಲಿ ಮೌನ ವಹಿಸಬೇಕು, ಎಲ್ಲಿ ಮಾತನಾಡಬೇಕೆಂಬುದರ ಜ್ಞಾನವನ್ನು ಬೆಳೆಸಿಕೊಂಡಾಗ ನಾವು ಖಂಡಿತವಾಗಿಯೂ ಏನಾದರೂ ಸಾಧಿಸಬಹುದು. ಇದೆಲ್ಲದಕ್ಕೂ ಮುಖ್ಯವಾಗಿ ಬೇಕಾಗಿರುವುದೇ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕವಾಗಿ ನಾವು ಶುದ್ಧರಾದಾಗ, ಜ್ಞಾನಿಗಳಾದಾಗ ಎಂಥ ಸಮಸ್ಯೆಗಳೇ ಆಗಲಿ, ಜೀವನ ಏನೇ ಇರಲಿ, ಎಲ್ಲವನ್ನು ನಾವೇ ಸರಿದೂಗಿಸಿಕೊಂಡು ಹೋಗುವಂತಹ ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡುತ್ತದೆ. ಸ್ನೇಹಿತರೆ, ಈ ಒಂದು ಸಂದೇಶ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನ ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ಸಂದೇಶದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.